ಟಿಕೆಟ್ ಹಂಚಿಕೆಯಲ್ಲಿ ಪಟ್ಟು ಹಿಡಿದು ಕೂತಿದ್ರು, ಖಾಸಗಿ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಫೋಸ್ ಕೊಟ್ರು. ಡಿಕೆಶಿ ಸಿದ್ದು ಜೋಡೆತ್ತಾಗಿ ದುಡಿದ್ರೆ ಜಯ ಸುಲಭ ಅಂದ್ರು ಕಾರ್ಯಕರ್ತರು. 15 ದಿನದ ಆಕಾರದಲ್ಲಿ ಕಾಂಗ್ರೆಸ್ಗೆ ಕತೆ ಏನು? ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ. ಬಹಳ ಇದು ಟಿಕೆಟ್ ಕೊಡ್ಬೇಕಾರೆ ಇದು ನನ್ ಕ್ಯಾಂಡಿಡೇಟ್ ಅಂತ ಕಿತ್ತಾಡಿ ಒದ್ದಾಡಿ ಡಿಲೇ ಮಾಡ್ಕೊಂಡ್ರು. ರೀ ನಮ್ಮ ಮೂರನೇ ಪಟ್ಟಿ ಕೇಳ್ತಿರಲ್ಲ, ಬಿಜೆಪಿ ಫಸ್ಟೇ ಪಟ್ಟಿ ಬಿಟ್ಟಿಲ್ಲ ಅಂದ್ರು. ಅವ್ರು ಬಿಟ್ರು ಫಟಾಫಟ ಉದುರಿಸ್ಬಿಟ್ರು. ಇವರು ನಿಧಾನವಾಗ್ಬಿಟ್ರು. ಅಲ್ಲಿ ಕಿತ್ತಾಡ್ದಂಥವ್ರು ಮೊನ್ನೆ ಇಂಡಿಯಾ ಟುಡೇ ಕಂಕ್ಲೈಗೆ ಬರಲೇನೋ, ಅವರಲ್ಲಿ ಬ್ಯಾಡ್ಜ್ ಹಾಕಿ ತಂದೆ ಮಗುಗೆ ಹಾಕ್ತಂಗೆ, ಲೈಕ್ ಅಂದ್ರೆ ಆ ಪ್ರೀತಿ ಇಲ್ಲ ಬಾಂಧವ್ಯದಲ್ಲಿ ಬಹಳ ಖುಷಿ ಆಯ್ತು. ಏನ್ ಸಿದ್ದರಾಮಯ್ಯನವ್ರು ಇಷ್ಟು ಕಾಳಜಿ ಮಾಡ್ತಾರೆ ಡಿ ಕೆ ಶಿವಕುಮಾರ್, ವಾವ್ ಎಂಥ ಜೋಡೆತ್ತು. ಇದನ್ನೇ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಾ ಇದ್ದಿದ್ದು. ಇದನ್ನೇ ಒಂದಾಗಿ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ ಒಂದಾಗಿ 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 ಮಾಧ್ಯಮಗಳ ಸೃಷ್ಟಿ ಗಲಾಟೆ ಇಲ್ಲ ಒಳ್ಳೇದೇ. ಎಲ್ಲ ಪಕ್ಷಗಳಲ್ಲೂ ಗಲಾಟೆ ಇರಬಾರ್ದು, ಖುಷಿ ಖುಷಿಯಾಗಿ ಸರ್ಕಾರ ನಡೆಸಿ ಜನರ ಸೇವೆ ಮಾಡಿ ಅಂತಲೇ ನಾವು ಕೇಳೋದು. ಕಿತ್ತಾಡಿ ಅಂತ ನಾವೇನು ಕೇಳಲ್ಲ. ಆದರೆ ಆ ಪ್ರೀತಿ, ಆ ಬ್ಯಾಡ್ಜ್ ಹಾಕೋದು ಎಲ್ಲ ಕಾಣೋದಲ್ಲ, ಇದಿಲ್ಲ ಅದು ನಿಜವಾದಿರಲಿ, ಫೇಕ್ ಪ್ರೀತಿ ಇರಬಾರ್ದು ಅಂತ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆ ಒಂದು ಫೋಟೋ, ಆ ಫೂಟೇಜ್ ಬಹಳ ಖುಷಿ ಕೊಡ್ತು. ವಾವ್ ನಮ್ಮ ನಾಯಕರು ಒಂದಾದ್ರು ಅಂತ. ಇವತ್ತು ಇನ್ನು ಉಳಿದಿರೋ 15 ದಿನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೆಗಲ ಮೇಲೆ ಕೈ ಹಾಕೊಂಡು, ಎಸ್ ನೀ ಉತ್ತರಕ್ಕೆ ಹೋಗಿ ನಾನು ದಕ್ಷಿಣಕ್ಕೆ ಹೋಗ್ತೀನಿ, ಹಾಗೆ ಸಿದ್ದರಾಮಯ್ಯನವರ CM ನೀವು ಅಂತ ಒಂದು ಮಾತು ಹೇಳಿಬಿಡ್ಲಿ ಡಿ ಕೆ ಶಿವಕುಮಾರ್, ಪಿಕ್ಚರ್ ಚೇಂಜ್ ಆಗುತ್ತೆ ರಾಜ್ಯದಲ್ಲಿ, ಚೇಂಜ್ ಆಗೇ ಆಗುತ್ತೆ. ಇಲ್ಲ ಆಗಲ್ಲ, ಅಲ್ಲೂ ಅವ್ಗೆ ಹೇಳಿದ ತಕ್ಷಣ ಡಿ ಕೆ ಸಿದ್ದರಾಮಯ್ಯ ಹೇಳಬೇಕು 2 ವರ್ಷ ನಾನು, ಇಲ್ಲ 1 ವರ್ಷ ನಾನು, ಉಳಿದೋದು ಡಿ ಕೆ ಅಂತ ಹೇಳಿದ್ರೆ ಕತೆ ಬೇರೆ ಆಗುತ್ತೆ. ಆದರೆ ಇಬ್ಬರು ಒಪ್ಪಕ್ಕೆ ರೆಡಿ ಇಲ್ಲ. ಅದನ್ನು ಡೈಲಿ ಅವ್ರ ಶರ್ಟ್ ಇವ್ರು ಹಾಕಲಿ, ಇವ್ರ ಶರ್ಟ್ ಅವ್ರು ಹಾಕಿದ್ರು ಅದೇನು ಚೇಂಜ್ ಆಗಲ್ಲ. ಬಟ್ಟೆ ಅಲ್ಲ, ಮನಸ್ಸು ಬದಲಾಗಬೇಕು. ಮುಖದಿಂದ ಹಿಂಗೆ ನಗ್ಬಿಡೋದಲ್ಲ ಸ್ಮೈಲು, ಮನಸ್ಸಿಂದ ನಗ್ಬೇಕು. ಎಸ್ ಇದು ಬಹಳ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿದ್ದು ಪ್ಲಸ್ ಡಿ ಕೆ ಸಿ ಕಾಂಗ್ರೆಸ್ ನಲ್ಲಿ ಖುಷಿ, ಬಹಳ ಖುಷಿ ಇದೆ. ಯಾವ ಪಕ್ಷದಲ್ಲೂ ಗಲಾಟೆ ಗದಲ ಆಗ್ಬೇಕು ಅಂತಂದ್ರೆ ಯಾರು ಬಯಸಲ್ಲ ಕಾರ್ಯಕರ್ತರು. ಪಾಪ ಈ ಸನ್ನಿವೇಶ ಕಾರ್ಯಕರ್ತರು ಖುಷಿ ಕೊಟ್ಟಿದೆ. ಅಟ್ಲೀಸ್ಟ್ ಅವ್ರಿಬ್ರು ಒಂದಾಗಿ ಚುನಾವಣೆ ಮಾಡಿದ್ರೆ ಕಾರ್ಯಕರ್ತರು ಮತ್ತಷ್ಟು ಖುಷಿ ಆಗುತ್ತೆ, ಜೋಶ್ ಆಗುತ್ತೆ. ಬಟ್ ನೋಡ್ಬೇಕು, ಇನ್ನು 15 ದಿನದಲ್ಲಿ ಏನೋ ಚೇಂಜಸ್ ಆಗ್ಬೋದು, ಯಾರಿಗೆ ಗೊತ್ತು ಸ್ಟ್ರಾಟಜಿ ಇವ್ರದ್ದು. ಈಗ ಹಾಸನದಲ್ಲಿ ಮಾಡ್ಲಿಲ್ವೇ, ಭವಾನಿ ರೇವಣ್ಣ ಸ್ವರೂಪ್ ಕಿತ್ತಾಡ್ದಂಗೆ ಆಡಿಸಿ ಆಡಿಸಿ ಕಡೆಗಳಿಗೆಲ್ಲಿ ಸ್ವರೂಪ್ ಟಿಕೆಟ್ ಕೊಟ್ಟು ಪ್ರೀತಮ್ ವಿರುದ್ಧ ದೊಡ್ಡ ಚುನಾವಣೆ ಮಾಡ್ತಿರಲ್ಲ JDS ಅವರು, ಹಂಗೆ ಸಿದ್ದು ಡಿ ಕೆ ಶಿ ಕಿತ್ತಾಡ್ಕೊಂಡು ಈಗ ಒಂದಾಗ್ತಿರ್ಬೋದೇನೋ, ಜನಗಳಿಗೆ ಕನ್ಫ್ಯೂಷನ್ ಮಾಡಿ. ಯಾರಿಗೆ ಗೊತ್ತು ಅಲ್ವಾ? ಎಸ್ ವೀಕ್ಷಕರೇ, ನಿಮ್ಮ ಪ್ರಕಾರ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ ಒಂದಾಗಿ ಚುನಾವಣೆ ಮಾಡಿದ್ರೆ ಕಾಂಗ್ರೆಸ್ಗೆ ಲಾಭ ಇದೆಯಾ? ತಾವೇನು ಹೇಳ್ತೀರಿ? ಆದರೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಫಸ್ಟು, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ, ತಾವೇನು ಫಾರ್ಮುಲಾ ಕೊಡ್ತೀರಿ? ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮನ್ನು ಕಳಕಳಿ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು, ವಿಧಾನಸೌಧಕ್ಕೆ ಹೋಗ್ಬೇಕು, ಒಳ್ಳೆಯ ವ್ಯಕ್ತಿ ಶಾಸಕರಾಗಿ ಆಯ್ಕೆ ಆಗಬೇಕು. ಎಸ್ ವೀಕ್ಷಕರ ಇದು ಕರ್ನಾಟಕ ಟಿವಿಯ ಕಳಕಳಿ. ಈ ಬಾರಿಯ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗಬೇಕು. ನಿಮ್ಮ ಕ್ಷೇತ್ರದಲ್ಲಿ ಸೂಕ್ತವಾದ ಅಭ್ಯರ್ಥಿ ಯಾರು ಅಂತ ಆಯ್ಕೆ ಮಾಡಿ, ಪಕ್ಷ ಧರ್ಮ ಜಾತಿ ಎಲ್ಲವನ್ನ ಬದಿಗಿಟ್ಟು ವ್ಯಕ್ತಿಯಾಗಿ ನೋಡಿ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿ, ಮತದಾನವನ್ನ ಮಾಡಿ, ಮತ ಮಾರಾಟ ಮಾಡಬೇಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.